ಶಿವಮೊಗ್ಗದಲ್ಲಿ ಇಬ್ಬರು ಶಂಕಿತರ ಬಂಧನ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಪೊಲೀಸರು ಮತ್ತೊಬ್ಬ ಶಂಕಿತನಿಗಾಗಿ ಬಲೆ ಬೀಸಿದ್ದಾರೆ. ನಿನ್ನೆ ಇಬ್ಬರು ಶಂಕಿತರನ್ನ ಮೂರು ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಮಹಜರ್ ನಡೆಸಿದ ಶಿವಮೊಗ್ಗ ಪೊಲೀಸರು ಮಹತ್ವದ ಸಾಕ್ಷ್ಯಾಧಾರವನ್ನ ಕಲೆ ಹಾಕಿದ್ದಾರೆ. ಇನ್ನು ಮಹಜರ್ ವೇಳೆ ಐಇಡಿ ಸ್ಫೋಟಕ ದೊರೆತಿದೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಇದನ್ನ ಎಲ್ಲಿಂದ ತಂದ್ರು, ಕೊಟ್ಟವರು ಯಾರು ಅಂತ ತನಿಖೆ ತೀವ್ರಗೊಂಡಿದೆ. ಇನ್ನು ಅರೆಸ್ಟ್ ಆದ ಇಬ್ಬರು ಶಂಕಿತರಿಗಾಗಿ ಮೋಸ್ಟ್ ವಾಂಟೆಡ್ ಉಗ್ರ ಮತೀನ್ ಸಂಪರ್ಕವಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ನಿನ್ನೆ ಶಂಕಿತರಿಗೆ ಪೊಲೀಸರು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿದ್ದಾರೆ. ಶಿವಮೊಗ್ಗ ಕೇಸ್ ಸಂಬಂಧ ತನಿಖೆ ನಡೆಸಲಾಗ್ತಾ ಇದೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಪ್ರೇಮ್ ಸಿಂಗ್ಗೆ ಚಾಕು ಇರಿತ ಆಗಿತ್ತು. ಆ ಬಳಿಕ ಜಬೀವುಲ್ಲಾ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿ ಯಾಸೀನ್ ಸಂಪರ್ಕ ಇರೋದು ಪತ್ತೆಯಾಯಿತು. ವಿಚಾರಣೆ ವೇಳೆ ಉಗ್ರರ ಲಿಂಕ್ ಇರೋದು ಗೊತ್ತಾಯಿತು ಅಂತ ಹೇಳಿದ್ದಾರೆ. ಜಬೀವುಲ್ಲಾ ಮತ್ತೆ ಅವ್ರದ್ದು ಸ್ನೇಹಿತರು ನಾಲ್ಕು ಜನ ಸೇರಿ ಅದು ಚಾಕು ಹಾಕಿದ್ರು. ಜಬೀವುಲ್ಲಾದ್ದು ಲಿಂಕ್ ಏನಿದೆ ಅದು ಬೇರೆ ಬೇರೆ ಒಂದು ನಾವು ಉಗ್ರಗಾಮಿ ಸಂಘಟನೆಗಳ ಜೊತೆಗೆ ಅವ್ರದ್ದು ಸಂಬಂಧ ಅವ್ರ ಜೊತೆಗೆ ಯೋಚನೆ ಇದೆ. ಅವ್ರದ್ದು ಸ್ವಲ್ಪ ಅವ್ರದ್ದು ಇಂಡಾಕ್ಟ್ರಿನೇಷನ್ ಅದು ಆಗಿದೆ. ಮನಸ್ಸು ನಾವು ಹೇಳ್ಬೋದು ಯಾವತ್ತಿ ಒಂದು ಮೈಂಡ್ ಅವ್ರದ್ದು ಬ್ರೈನ್ ವಾಶ್ ಆಗಿ ಯಾವತ್ತಿ ಆಗಿಬಿಟ್ಟಿದೆ. ಇವರು ಎಲ್ಲ ಜೊತೆಗೆ ಸ್ವಲ್ಪ ಅವರು ಬೇರೆ ಬೇರೆ ಇದು ಉಗ್ರಗಾಮಿ ಸಂಘಟನೆ ಜೊತೆಗೆ ಅವರು ಈ ಸೋಷಿಯಲ್ ಮೀಡಿಯಾ ಮೂಲಕ ಆಗಲಿ ಅಥವಾ ಬೇರೆ ಬೇರೆ ರೀತಿಯಿಂದ ಅವರು ಲಿಂಕಿಂಗ್ ಅವರು ಇಟ್ಕೊಂಡಿದ್ದಾರೆ. ಆ ಪ್ರಕಾರ ಅವ್ರಿಗೆ ಬಂಧನೆ ಅದು ಮಾಡಿದ್ದಾರೆ. ಅವ್ರು ಬಂಧನೆ ಮಾಡಿ ಅವ್ರದ್ದು ಈಗ ಒಂದೂವರೆ ವಾರ ನಮಗೆ ಕಸ್ಟಡಿ ಈಗ ಸಿಕ್ಕಿದೆ. ಇಬ್ಬರು ಶಂಕಿತರ ಬಂಧನದ ಬಳಿಕ ಮಾತನಾಡಿದ ಉಗ್ರ ಮತೀನ್ ತಂದೆ ಮನ್ಸೂರ್ ಅಹಮದ್, ಮತೀನ್ 2020 ಇಲ್ಲಿವರೆಗೂ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಎಂಜಿನಿಯರಿಂಗ್ ಓದೋಕೆ ಅಂತ ಬೆಂಗಳೂರಿಗೆ ಹೋಗಿದ್ದ, ಎಂಜಿನಿಯರಿಂಗ್ ಅರ್ಧಕ್ಕೆ ಬಿಟ್ಟು ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಅವನಿಗೆ ಎಲ್ಲಿಂದ ಉಗ್ರನಂಟು ಬಂತೋ ಗೊತ್ತಿಲ್ಲ, ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ನಾನು 26 ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದ್ದೀನಿ, ನನ್ನ ಮಗ ಹೀಗೆ ಅಂತ ಯೋಚನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಮನೆಗೆ ಅವನೇ ಹಿರಿಯ ಮಗ, ನಮಗೆ ದಿಕ್ಕು ತೋಚದಂತಾಗಿದೆ ಅಂತ ಹೇಳಿದ್ದಾರೆ. ಅವರು ಹೋಗಿದ್ದು ಎಜುಕೇಷನಿಗೆ, ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಇಲ್ಲಿ ಬಂದು ಏನು ಮಾಡೋದು, ಅಲ್ಲೇ ಏನಾದರೂ ಜಾಬ್ ಮಾಡ್ತೀನಂತ ಏನು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಅಲ್ಲಿದ್ದರು. ಆಮೇಲೆ ನೆಕ್ಸ್ಟು ಅದು 2020 ಏನೋ ಅವರು ಇರೋ ಜಾಗದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ಹುಡುಕಾಡ್ತಾ ಇದ್ದಾರೆ. ಅದು ಅಷ್ಟೇ ನಮಗೆ ಗೊತ್ತು, ಮತ್ತೇನು ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲ, ಅದು ಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಈಗ ಈ ಮೊಬೈಲೆಲ್ಲ ಇದೆಯಲ್ಲ, ಮೊಬೈಲಲ್ಲಿ ಯಾರು ಕಾಂಟ್ಯಾಕ್ಟ್ ಏನು ಮಾಡ್ತಾ ಇದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ. ಮಲೆನಾಡು ಶಿವಮೊಗ್ಗ ಉಗ್ರರ ಅಡಗು ತಾಣ ಆಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಾಗ ಸ್ಯಾಟಲೈಟ್ ಫೋನ್ ಸಿಗ್ನಲ್ ಸಿಗ್ತಾ ಇದೆ. 2019 ಸ್ಯಾಟಲೈಟ್ ಸಿಗ್ನಲ್ ಆಧರಿಸಿ ಇಬ್ಬರು ಶಂಕಿತ ಉಗ್ರರನ್ನ ವಶಕ್ಕೆ ಪಡೆಯಿತು ಎನ್ಐಎ ಟೀಮ್. ತೀರ್ಥಹಳ್ಳಿ ತಾಲೂಕಿನ ಸುರಾನಿ ಗ್ರಾಮದಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ವಶಕ್ಕೆ ಪಡೆಯಲಾಗಿತ್ತು. ಸುರಾನಿ ಗ್ರಾಮದ ಒಂಟಿ ತೋಟದ ಮನೆಯಲ್ಲಿದ್ದರು ಶಂಕಿತರು. ಅಲ್ಲಿಂದಲೇ ಸ್ಯಾಟಲೈಟ್ ಫೋನ್ ಬಳಕೆ ಮಾಡ್ತಾ ಇದ್ರು. 2022 ಜೂನ್ನಲ್ಲಿ ತೀರ್ಥಹಳ್ಳಿ ಸಾಗರ ಸಿಗಂದೂರು ಬಳಿಯಲ್ಲಿ ಸ್ಯಾಟಲೈಟ್ ಫೋನ್ ಸಿಗ್ನಲ್ ಪತ್ತೆಯಾಗಿತ್ತು. ಮಂಗಳೂರಿನ ಪಿಎಫ್ಐ ಎಸ್ಟಿಪಿಐ ಕಚೇರಿ ಮೇಲೆ ಬೆಳಗಿನ ಜಾವ ಎನ್ಐಎ ರೇಡ್ ಆಗಿದೆ. ಮಂಗಳೂರ ನೆಲ್ಲಿಕಾಯಿ ರಸ್ತೆಯಲ್ಲಿ ಇರುವಂತಹ ಕಚೇರಿ ಮೇಲೆ ದಾಳಿ ನಡೆದಿದ್ದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಸದ್ಯ ಎನ್ಐಎ ದಾಳಿ ಖಂಡಿಸಿ ಪಿಎಫ್ಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಳಗಿನ ಜಾವ 3:30 ವೇಳೆಗೆ ಒಟ್ಟು 8 ಕಡೆ ಎನ್ಐಎ ಟೀಮ್ ದಾಳಿಯನ್ನು ಮಾಡಿದೆ. ಬೆಂಗಳೂರಿನಲ್ಲಿ ಪೇ ಸಿಎಂ ಪೋಸ್ಟರ್ ಸಂಚಲನ ಮೂಡಿಸಿತ್ತು. ಪೋಸ್ಟರ್ ಪ್ರಾಥಮಿಕ ತನಿಖೆಯಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬಂದಿದ್ದು ಆಟೋದಲ್ಲಿ ಬಂದ ಮೂವರಿಂದ ಕೃತ್ಯ ನಡೆದಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಬೆಳಗ್ಗೆ 4:30 ರಿಂದ 5:30 ವೇಳೆ ಪೋಸ್ಟರ್ ಅಂಟಿಸಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂಜಾನೆ 5 ಗಂಟೆಗೆ ನೈಟ್ ಬೀಟ್ ಪೊಲೀಸರ ಡ್ಯೂಟಿ ಮುಗಿಯುತ್ತೆ. ಇದೇ ವೇಳೆ ಕಿಡಿಗೇಡಿಗಳು ಪೋಸ್ಟರ್ ಅಂಟಿಸಿ ಹೋಗಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ. ನಗರದ 10 ಕ್ಕೂ ಹೆಚ್ಚು ಕಡೆ ಪೋಸ್ಟರ್ ಅಂಟಿಸಿದ್ದ ಕಿಡಿಗೇಡಿಗಳ ಬಗ್ಗೆ ಹಲವು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಸದಾಶಿವನಗರ, ಹೈಗ್ರೌಂಡ್ಸ್, ಶೇಷಾದ್ರಿಪುರಂ, ಭಾರತೀನಗರ ಸೇರಿದಂತೆ 5 ಕ್ಕೂ ಹೆಚ್ಚು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಎಲ್ಲ ಪ್ರಕರಣಗಳನ್ನು ಸಿಸಿಬಿಗೆ ವರ್ಗಾಯಿಸಿ ಆದೇಶವನ್ನು ನೀಡಲಾಗಿದೆ. ಸಿಸಿಬಿ ಸ್ಪೆಷಲ್ ತನಿಖಾ ತಂಡ ತನಿಖೆಯನ್ನು ಮಾಡುತ್ತೆ. ಎಸಿಬಿ ಸುರೇಶ್ ನೇತೃತ್ವದ ಟೀಮ್ ಪೋಸ್ಟರ್ ಅಂಟಿಸಿರೋ ಜಾಗಗಳಿಗೆ ವಿಸಿಟ್ ಮಾಡಿ ತನಿಖೆಯನ್ನು ನಡೆಸಿದೆ. ಪೋಸ್ಟರ್ಸ್ ಹಚ್ಚಿದ ಬಗ್ಗೆ ಪಬ್ಲಿಕ್ ಪ್ಲೇಸಸ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಡಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿ ಅದರದ್ದು ತನಿಖೆ ಕೈಗೊಳ್ಳಲಾಗಿದೆ. ಮತ್ತು ಎರಡನೇದು ಜೆ ಡಬ್ಲ್ಯೂ ಮ್ಯಾರಿಯಟ್ಟಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಇದರಲ್ಲಿ ವೈಲೇಷನ್ ಆಗಿದ ಬಗ್ಗೆ
ವಿಡಿಯೋವನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಇದರ ಬಗ್ಗೆನೂ ತನಿಖೆ ನಡೆಯುತ್ತಿದೆ ಪೋಸ್ಟರ್ ರಿಲೇಟೆಡ್ ಯಾವ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಸರ್ ಎಷ್ಟು ಎಫ್ಐಆರ್ ಆಗಿದೆ ಈಗ ಅದು ಮಾಹಿತಿ ತಗೊಳ್ತಾರೆ ಒಂದು ಸದ್ಯಕ್ಕೆ ನನಗೆ ಗೊತ್ತಿದ್ದಾಗ ಒಂದು ಎಫ್ಐಆರ್ ಆಗಿದೆ ಬೇರೆ ಕಡೆ ಏನಾದರೂ ಬಂದರೆ ಅದನ್ನು ತಗೊಳ್ತಾರೆ ಇದೇನ ಸಿಎಂ ಏನೋ ವರದಿ ಕೇಳಿದ್ದಾರೆ ಅಂತ ಪೊಲೀಸ್ ಇಲಾಖೆಯಿಂದ ನನಗೆ ಅದನ್ನು ಮಾಹಿತಿ ಇಲ್ಲ ಬಟ್ ಡಿಸಿಪಿ ಸೆಂಟ್ರಲ್ ಅವರಿಗೆ ಎಲ್ಲೆಲ್ಲಿ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಸಿಎಂ ಬೊಮ್ಮಾಯಿ ಇದು ವ್ಯವಸ್ಥಿತ ಷಡ್ಯಂತ್ರವಾಗಿದ್ದು ರಾಜ್ಯ ಮತ್ತು ನನ್ನ ಹೆಸರು ಕೆಡಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಸ್ ಬುಕ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಇದು ನೋಡಿ ಒಂದು ವ್ಯವಸ್ಥಿತವಾದಂಥ ಒಂದು ಕರ್ನಾಟಕ ರಾಜ್ಯ ಮತ್ತು ನನ್ನ ಹೆಸರು ಕೆಡಿಸೋದಕ್ಕೆ ನಡೆದಿರುವಂಥ ಷಡ್ಯಂತ್ರ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೇಸ್ ಬುಕ್ ಮಾಡೋಕ್ಕೆ ಹೇಳಿದ್ದೇನೆ ತನಿಖೆ ಮಾಡಿಸ್ತೀವಿ ಯಾರು ಇದರ ಹಿಂದಿದ್ದಾರೆ ಆಧಾರ ರಹಿತವಾಗಿ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡುವಂಥದ್ದು ಎಲ್ಲರಿಗೂ ಬರ್ತದೆ ಈ ಥರ ಮಾಡೋಕ್ಕೆ ಇದರಿಂದ ಏನು ಜನಕ್ಕೇನು ಗೊತ್ತಾಗುತ್ತೆ ಇದೆಲ್ಲ ಕ್ಯಾಂಪೇನ್ ಯಾವ ಥರ ನಡೀತಾ ಇದೆ ಇದೆಲ್ಲ ಸುಡೋ ಕ್ಯಾಂಪೇನ್ಸ್ ಇವೆಲ್ಲ ಇತ್ತೀಚೆಗೆ ಅತಿ ಹೆಚ್ಚಾಗಿದೆ ಇದಕ್ಕೆ ಯಾವುದೂ ಬೆಲೆ ಇಲ್ಲ ಆದರೆ ನನಗಿಂತ ನಮಗೇನಂದರೆ ಇನ್ನು ಪೋಸ್ಟರ್ ಕೇಸಲ್ಲಿ ಇಬ್ಬರ ಬಂಧನ ಆಗಿದೆ ಬಿಆರ್ ನಾಯ್ಡು ಸೇರಿದಂತೆ ಇಬ್ಬರನ್ನ ಹೈಗ್ರೌಂಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಬಿಜೆಪಿ ನಾಯಕರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಮತ್ತೆ ಕಿಡಿಕಾರಿದೆ ಬಿಜೆಪಿ ಅತೃಪ್ತ ನಾಯಕರ ವಿಷಯದ ಮೂಲಕ ಕಾಂಗ್ರೆಸ್ ಲೇವಡಿ ಮಾಡಿದ್ದು ತಮ್ಮ ಶಾಸಕರನ್ನೇ ನಿಭಾಯಿಸೋಕೆ ಆಗದ ಬಿಸಿಎಂ ಅವರಿಗೆ ರಾಜ್ಯ ನಿಭಾಯಿಸೋಕೆ ಆಗುತ್ತಾ ಅಂತ ಟ್ವಿಟರ್ನಲ್ಲಿ ಕುಟುಕಿದೆ ಕಾಂಗ್ರೆಸ್ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗಿದ್ದ ವರದಿಯ ಫೋಟೋ ಹಾಕಿರುವ ಕಾಂಗ್ರೆಸ್ ಮದುವೆ ಗಂಡು ಈಶ್ವರಪ್ಪನವರು ಮುನಿಸ್ಕೊಂಡಿದ್ದಾರೆ ಮತ್ತೊಂದಿಷ್ಟು ಮದುವೆ ಗಂಡುಗಳು ಅತೃಪ್ತರಾಗಿದ್ದಾರೆ ವಧು ದಕ್ಷಿಣೆ ಹೆಚ್ಚು ಕೊಡೋರಿಗೆ ಮಾತ್ರ ಮದುವೆನಾ ಅಂತ ಬಿಜೆಪಿಯನ್ನು ಪ್ರಶ್ನಿಸಲಾಗಿದೆ ವಕ್ಫ್ ಆಸ್ತಿ ಒತ್ತುವರಿ ಕುರಿತ ಅನ್ವರ್ ಮಾಡಿಪಾಡಿ ವರದಿಯನ್ನ ಉಡುಪಿ ಶಾಸಕ ರಘುಪತಿ ಭಟ್ ಸದನದಲ್ಲಿ ಪ್ರಸ್ತಾಪ ಮಾಡಿದರು ವಕ್ಫ್ ಆಸ್ತಿ ಕಬಳಿಕೆ ಮಾಡಿದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಘುಪತಿ ಭಟ್ ಆಗ್ರಹವನ್ನು ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಮಾನ್ಯ ಮುಸ್ಲಿಮರು ಇದರ ಉಪಯೋಗ ಪಡ್ಕೊಂಡಿಲ್ಲ ದೇಶದ್ರೋಹಿ ಮುಖಂಡರು ಇದರ ಲಾಭವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಯತ್ನಾಳ್ ಇದೇ ವೇಳೆ ಇಡೀ ದೇಶದಲ್ಲಿ ವಕ್ಫ್ ಕಾನೂನನ್ನ ರದ್ದು ಮಾಡಬೇಕು ಎಲ್ಲ ಆಸ್ತಿಯನ್ನ ಕಂದಾಯ ಇಲಾಖೆ ವಶಕ್ಕೆ ತಗೋಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಈ ವೇಳೆ ಕಾಂಗ್ರೆಸ್ ಶಾಸಕ ಯುಟಿ ಖಾದರ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಫಿಕ್ಸ್ ಮಾಡಿ ಉಳಿದ ಎಲ್ಲಾನು ಕಂದಾಯ ವಕ್ಫ್ ಆಸ್ತಿ ಕುರಿತ ಸಂಪೂರ್ಣ ವರದಿಯನ್ನು ಸದನದಲ್ಲಿ ಮಂಡಿಸ್ತೀವಿ ಎಲ್ಲ ಸದಸ್ಯರಿಗೂ ಒಂದೊಂದು ಪ್ರತಿಯನ್ನು ಕೊಡ್ತೀವಿ ಅಂತ ಸಿಎಂ ಸದನದಲ್ಲಿ ಉತ್ತರವನ್ನು ಕೊಟ್ಟರು 2020 ವರದಿಯ ಪ್ರಮುಖ ಅಂಶ ಮಾತ್ರ ಮಂಡನೆ ಆಗಿತ್ತು ಹೀಗಾಗಿ ಸದನದಲ್ಲಿ ವಕ್ಫ್ ಆಸ್ತಿ ಕುರಿತ ಅನ್ವರ್ ಮಾಣಿಪಾಡಿಯವರ ಸಂಪೂರ್ಣ ವರದಿಯನ್ನು ಮಂಡಿಸ್ತೀವಿ ಅಂತ ಸದನಕ್ಕೆ ಸಿಎಂ ಉತ್ತರ ಕೊಟ್ಟರು ಸಾರ್ವಜನಿಕ ಆಸ್ತಿ ಅದನ್ನು ಕಬಳಿಸಿರುವಂಥದ್ದು ಅದನ್ನು ಉಳಿಸೋ ಸಲುವಾಗಿ ತಂದೆ ಆದಂಥ ಕಾನೂನು ಇದೆ ವಾಕ್ಫಲ್ಲಿ ಅದು ಹೆಂಗೆ ಉಲ್ಲಂಘನೆ ಆಯಿತು ಯಾರು ಮಾಡಿದರು ತಪ್ಪಿಸ್ತಿರ್ತಾರೆ ಯಾರು ಅವ್ರಿಗೇನು ಶಿಕ್ಷೆ ಆಗಬೇಕು ಅನ್ನೋ ಬಗ್ಗೆ ಇದು ಚರ್ಚೆ ಆಗಬೇಕು ಮತ್ತು ಚರ್ಚೆ ಮುಖಾಂತರ ರಾಜ್ಯ ಜನತೆಗೆ ಗೊತ್ತಾಗಬೇಕು ಉಪಲಕ್ಷ ವರದಿ ಬಂದಿದೆ ಅದರ ವರದಿಯನ್ನು ಅದು ಸುಮಾರು 13 ವಾಲ್ಯೂಮ್ ಇದೆ ಅಂತ ನಾನು ಇವತ್ತೇ ಕೇಳಿದ್ದೆ 13 ವಾಲ್ಯೂಮ್ ಇದೆ ಅಂತ ಹೇಳಿದ್ದಾರೆ ಅದನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಆ ವರದಿಯನ್ನು ಯಾವ ರೀತಿ ನಾವು ಮುಂದೆ ವಹಿಸ್ಕೋಬೇಕನ್ನೋದು ಸರ್ಕಾರದ ಕೆಲಸ ಅದನ್ನು ನಾವು ಅದನ್ನು ಸಂಪೂರ್ಣ ಪರಿಶೀಲನೆ ಮಾಡಿ ಅದನ್ನು ಮುಂದೆ ಯಾವ ರೀತಿ ತನಿಖೆ ಮಾಡಬೇಕಾ ಏನು ಮಾಡಬೇಕು ಅದರ ರೀತಿ ಕಾನೂನು ಕ್ರಮ ಏನು ತೆಗೆದುಕೋಬೋದು ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ವಿಚಾರದಲ್ಲಿ ಸಮಗ್ರ ತನಿಖೆಗೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ದೂರು ಸಲ್ಲಿಕೆಯಾಗಿದ್ದು 2000 ರಿಂದ 2022 ನಡೆದಿರುವಂತಹ ಅವ್ಯವಹಾರದ ತನಿಖೆಗೆ ಆಗ್ರಹವನ್ನು ಮಾಡಲಾಗಿದೆ ಕಾಂಗ್ರೆಸ್ ಕಾಲದಲ್ಲಿ ನಡೆದಿದೆ ಎನ್ನಲಾಗಿದ್ದ ಶಿಕ್ಷಕರ ನೇಮಕಾತಿ ಅಕ್ರಮದ ಬಗ್ಗೆ ಈಗಾಗಲೇ ಸಿಐಡಿ ತನಿಖೆ ಆರಂಭಿಸಿದ್ದು ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೆ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಹಣ ಪಡೆದು ಅಕ್ರಮ ಎಸಗಿರುವ ಆರೋಪ ಎದುರಿಸುತ್ತಿರುವಂತಹ ಕನಕಗಿರಿ ಬಿಜೆಪಿ ಶಾಸಕ ಬಸವರಾಜ್ ದಡೇಸಗೂರು ವಿರುದ್ದ ದೂರು ನೀಡಲಾಗಿದೆ ಕಾಂಗ್ರೆಸ್ನ ಮಾನವ ಹಕ್ಕು ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಂದುಗೌಡ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ ಶಾಸಕ ಹಾಗೂ ನಿವೃತ್ತ ಕಾನ್ಸ್ಟೇಬಲ್ ಪರಸಪ್ಪ ನಡುವಿನ ಮಾತಿನ ಸಂಭಾಷಣೆಯ ಆಡಿಯೋ ಬಹಿರಂಗವಾಗಿದೆ ಈ ಹಿನ್ನೆಲೆಯಲ್ಲಿ ಶಾಸಕರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ
आनेकल तालूकिन सर्जापुर पोलिस इन्स्पेक्टर दुर्वर्तने बगे सदन प्रस्ताप गमन सेळेयुव सूचने अडियल्लि आनेकल शासक बी शिवण्ण प्रस्ताप कोर्ट तडेयाज्ञे इल्लदे दूरदाररिगे रक्षणे कोट्टु प्रतिवादिगळन्नु बेदरिसि दूरु दाखलिसिद आरोपवन्न शासकर मातिगे बेले कोडद हिन्नेलेयल्लि अमानतिगे ओत्तायवन्न शासक शिवण्ण ओत्तायक्के विपक्ष नायक सिद्दरामय्य दनिगूडिसिद्दारे आदरे नम्म अधिकारी आ रीति नडेकोंडिल्ल अंत गृह सचिव आरग ज्ञानेंद्र उत्तरवन्न कोट्टिद्दारे पोलिस इन्स्ट्रक्षन कोड्तीनि नीवु याके होगि नानु हेळोदन्न केळि सरकारी सर्वेयरु पोलिस स्टेशन होगि सर सर्वेगे इंत दिवस होग्ता इद्दीवि नीवु रक्षणे कोडबेकु अंत कंप्लेंट कोड्तिद्दारे इल्लिंद सर्वेयर रक्षणेगोस्कर ದೇವೇಗೌಡರ ಮನೆಗೆ ನಿನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದರು ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿದ ಸಿಎಂ ಗೌಡರ ಕುಶಲೋಪರಿ ವಿಚಾರಿಸಿದರು ಈ ವೇಳೆ ಸಂಪುಟ ಸಚಿವರುಗಳು ಸಿಎಂ ಬೊಮ್ಮಾಯಿಗೆ ಸಾಥನ ಕೊಟ್ಟರು ಇತ್ತೀಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ವಿಪಕ್ಷ ನಾಯಕ ಸಿದ್ದರಾಮಯ್ಯ ದೇವೇಗೌಡರನ್ನು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದರು ಕಾನೂನು ಒಂದಿದೆ ಮತ್ತೆ